ಸೌಂಡ್ ಕೇಳಿಸಿದ್ರೆ ಇದು ಕೋತಿ ಸೌಂಡ್ ಅದು ಕೋತಿ ಸೌಂಡ್ ಕೇಳಿಸ್ಕೊಂಡ್ರ ನೆಕ್ಸ್ಟ್ ಇನ್ನೊಂದು ಸ್ಪಾಟ್ ಇದೆ ಬನ್ನಿ ಇವಾಗ ಅದು ನನ್ನ ಫೇವ್ರೇಟ್ ಸ್ಪಾಟು ಅಲ್ಲಿ ಯಾರು ಹೋಗೋದೇ ಇಲ್ಲ ಯಾಕಂದರೆ ಆಲ್ಮೋಸ್ಟ್ ಅದು ಪೊದೆ ಒಳಗಡೆ ಇದೆ ಅಂಥ ಜಾಗದಲ್ಲಿ ನಾನು ಹೋಗೋದು ಆಲ್ಮೋಸ್ಟು ಆದ್ದರಿಂದ ಯಾರು ಗೊತ್ತೇ ಇಲ್ಲ ತೋರಿಸ್ತೀನಿ ಇಲ್ಲಿಂದ ಸಖತ್ತಾಗಿದೆ ಅದು ಸೋ ಚೂಲಿಯ ಯಾವುದೂ ಅಲ್ಲ ಇಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಸೂಪರ್ ಆಗಿದೆಲ್ಲ ಸಾ ಸ್ಪಾಟ್ ಇದು ಬೀಚ್ ಅಂದರೆ ಪಾ ಇಂಥ ಬೀಚ್ ವಾ ಬ್ಯೂಟಿ ಸಖತ್ತಾಗಿದೆ ಬೀಚ್ ಈ ಪದೊಳಗೆ ಹೋಗ್ಬೇಕಾ ಮೋಸ್ಟ್ಲಿ ಈ ಪದ ಒಳಗಡೆ ಇರಬೇಕಮ್ಮ ಇದ್ರೊಳಗೆ ಇಲ್ಲೇ ಇರೋದು ಹಾಂ ಬಂದೆ ಅನ್ಕೋತೀನಿ ಇದೇ ನನ್ನ ಸ್ಪಾಟ್ ವಾ ಹೆಂಗಿದೆ ನೋಡಿ ನನ್ನ ಸ್ಪಾಟ್ ಅಲ್ಲೊಳ್ಳೆ ಪಕ್ಷಿಗಳು ಹೆಂಗಿದೆ ಇಲ್ಲಿ ನೋಡಿದು ಇದು ಇನ್ನೂ ಸುಂದರವಾಗಿದೆ ಇದು ಸೋ ಚೂಲಿಯಾ ಇಲ್ಲೇ ಇರ್ಬೇಕು ನನ್ನ ಸನ್ಸೆಟ್ಟು ಇಲ್ಲೇ ಬರುತ್ತೆ ಈ ಕಡೆ ಸಾರಿ ಇಲ್ಲಿ ಸೂರ್ಯ ಕಾಣಿಸ್ತಿದ್ದಾನ ಇಲ್ಲಿದಾನ ಇಲ್ಲಿ ಸನ್ಸೆಟ್ ಸಿಗುತ್ತೆ ಇಲ್ಲಿ ಸನ್ರೈಸ್ ಬರುತ್ತೆ ಇಲ್ಲಿ ಹಿಂದ್ಗಡೆ ಇಲ್ಲಿ ಗುಡ್ಡದ ಅಲ್ಲಿ ಬರುತ್ತೆ ಅಂದರೆ ನಾಳೆ ಬೆಳಗ್ಗೆ ಒಂದು ವೇಟ್ ಮಾಡಬೇಕು ನಾಳೆ ಬೆಳಗ್ಗೆ ಅಲ್ಲಿ ವೇಟ್ ಮಾಡಿದ್ರೆ ಇಲ್ಲಿಯಾದರೂ ಸಿಗ್ಬೋದು ಇಲ್ಲ ಇಲ್ಲಿ ಆದರೂ ಇಲ್ಲಿದೆಯಲ್ಲ ಇಲ್ಲಿ ಆದರೂ ಸಿಗ್ಬೋದು ವೇಟ್ ಮಾಡಬೇಕಷ್ಟೇ ಇವಾಗ ಇಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಇವಾಗ ಇವಾಗ ಇಲ್ಲಿ ಕಾಣಲ್ಲ ಆ ಕಡೆ ಹೋಗ್ಬೇಕನ್ಸುತ್ತೆ ಆ ಕಡೆ ಹೋಗೋಣ ವಾ ಇಲ್ಲಿ ಸೂರ್ಯ ಇಲ್ಲಿ ಬಂದಿದ್ದಾನೆ ಇಲ್ಲಿ ಬಂದಿದ್ದಾನೆ ಅಂತಂದ್ರೆ ಆ ಕಡೆ ಬರ್ತಾನೆ ಇರ್ತಾನೆ ಹಿಂಗೆ ಹೋಗ್ತೀನಿ ಇಲ್ಲಿ ಈ ಕಡೆ ಹೋದ್ರೆ ಕ್ಲಾರಿಟಿ ಕಾಣುತ್ತೆ ಹೋದ ನಮ್ಮ ಪದೊಳಗೆ ಹೋದ್ರೆ ಕಾಣೋದು ಬಾ 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 ಹೋಗೋಣ ಈ ಕಡೆ ಹಿಂಗೆ ಬಂದ್ಬಿಟ್ಟಾನೆ ಸೂರ್ಯ ನಾನು ನೋಡಿದೆ ವಾಪಸ್ ಬಂದ್ಬಿಟ್ಟಿದ್ದೀನಿ ಓಡಿ ಹೋಗೋಣ ಓಡಿ ಹೋಗೋಣ ಪೊದೆ ಒಳಗೆ ಹೋಗಿ ನಮ್ಮ ಇದೋಡ ಹೆಂಗೆ ಕಾಣಿಸ್ತಾ ಇದೆ ಫೋಟೋ ಇವತ್ತು ಸನ್ಸೆಟ್ ನೋಡಿ ಆಯಿತು ನಾಳೆ ಬೆಳಗ್ಗೆ ಸನ್ರೈಸ್ ನೋಡೋಕ್ಕೆ ಬರೋಣ ಬಾಯ್ ಹಲೋ ಹಲೋ ಮ್ಯಾ ಓ ಗೋಡೆ ಮನೆ ಕರ್ಕೊಂಬಿಟ್ಟು ಅಯ್ಯೋ ನಾನು ನೋಡಿದ್ರೆ ಏನು ಇಷ್ಟು ದೊಡ್ಡದಿದೆಯಾ ಓ ಹೋ ಹೋ ಇದಕ್ಕೆ ಎರಡು ಏನೋ ಇದೆ ಇದಕ್ಕೆ ಒಳಗೆ ಹೋಗ್ತಾ ಇದೆ ಅಬ್ಬಾ ಬಾಬು ನೋಡು ಮುಂದೆ ವೈಟ್ ಇದೆ ಎಲ್ಲರೂ ಹುಣ್ಣಿಮೆ ದಿವಸ ಸಮುದ್ರದ ಹತ್ರ ಕೂತ್ಕೊಂಡು ಊಟ ಮಾಡ್ತಾರೆ ನಾನು ನೋಡಿದ್ರೆ ಅಮಾವಾಸ್ಯೆ ದಿವಸ ಕತ್ಲು ಕತ್ಲು ಇದೆ ನೋಡಿ ಎಲ್ಲ ಬೀಚ್ ಇದೆ ಬೀಚ್ ಮುಂದ್ಗಡೆ ಈ ಟೈಮಲ್ಲಿ ಊಟ ಮಾಡ್ತೀನಿ ಜೀರೈಸ್ ಕೊಟ್ಟವನು ಅದ್ರ ಜೊತೆ ಇದು ಕೊಟ್ಟಿಲ್ಲ ಸ್ಪೂನ್ ಹಾಕಂತ ಹೇಳಿದ್ದೀನಿ ನನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಮರ್ತೋಗ್ಬಿಟ್ಟವನು ನೋಡಿ ಚೆನ್ನಾಗಿದೆಯಾ ನೋಡಿ ಸಖತ್ತಾಗಿದೆ ನಮ್ಮ ಟೆಂಟ್ಗಳು ಬೋಟ್ಗಳು ಮತ್ತು ಈ ಕಡೆ ಸಮುದ್ರಗಳು ನಮ್ಮ ಊಟಗಳು ಚೆನ್ನಾಗಿದೆ ಒಂಥರ ಗೀರೆ ಚಂದ್ರ ಬರೀ ಗೀ ಮಾತ್ರ ಹಾಕಿದ್ದಾನೆ ಗೀ ಹಾಕಿದ್ದಾನೆ ಕೊತ್ತಂಬರಿ ಹಾಕಿದ್ದಾನೆ ರೈಸ್ ಹಾಕಿದ್ದಾನೆ ಇದರೊಳಗೆ ಬಟಾಣಿ ಏನು ಹಾಕೇ ಇಲ್ಲ ಕಾಳು ಗುಳಿ ಏನೇನು ಹಾಕೇ ಇಲ್ಲ ಪರವಾಗಿಲ್ಲ ಸಪ್ಪೆ ಸಪ್ಪೆ ಇದೆ ಸಿಕ್ಕಿದ್ದು ಶಿವಾಯ ನಮ್ಮ ಅನ್ಕೋಬೇಕಷ್ಟೇ ಸಪ್ಪೆ ಗೀ ರೈಸ್ ಸಮುದ್ರ ಪಕ್ಕದ ಊಟ ಮಾಡ್ತೀನಿ ಅಂತ ಹೇಳ್ತೀನಲ್ವಾ ಅದೇ ಒಂಥರ ಖುಷಿನೇ ಇವಾಗ ಎ ಸಿ ಬರ್ತಾಯಿದೆ ತಂಪು ಗಾಳಿ ಬರ್ತಾಯಿದೆ ಇವಾಗ ಸ್ವಲ್ಪ ಸ್ವಲ್ಪ ಆದರೂ ಬೆವರಿದೆ ನೋಡಿಲ್ಲಲ್ಲ ಮುಖ ನೋಡಿ ಹೆಂಗಿದೆ ನೋಡಿಲ್ಲಲ್ಲ ಫುಲ್ ಬೆವರು ಬೆವರು ಅವಾಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಕರೆಂಟ್ ಇಲ್ಲದ ಅನ್ನದ ಮಾತಕ್ಕೋಸ್ಕರ ಅಮಾವಾಸ್ಯೆ ದಿವಸ ಯಾರೂ ಹೊರಗಡೆ ಹೋಗ್ತಿರಲಿಲ್ಲ ಯಾಕೆ ಹೋಗ್ತಿರಲಿಲ್ಲ ಕರೆಂಟ್ ಇಲ್ಲ ಕತ್ತಲಿದೆ
ಅದೇ ಹುಣ್ಣಿಮೆ ದಿವಸ ಆಗ್ಬಿಟ್ರೆ ಬೆಳಕಿರುತ್ತೆ ಸ್ವಲ್ಪ, ಆದ್ರಿಂದ ಹೋಗ್ಬೋದು. ಈ ಥರ ಪ್ಲ್ಯಾನು ನಾವು ಅದನ್ನೇ ಏನೇನು ಅದಕ್ಕೆ ಇದಕ್ಕೆಲ್ಲ ಸಂಬಂಧ ಕಟ್ಟಿ ಅಮಾವಾಸ್ಯೆ ದಿವಸ ಅದು ಬರುತ್ತೆ, ಅಮಾವಾಸ್ಯೆ ದಿವಸ ದೆವ್ವ ಬರುತ್ತೆ ಅದು ಬರುತ್ತೆ ಅಂತ ಅಂದ್ಕೊಂಡೆಲ್ಲ ಸರಿಯಲ್ಲ. ಅದು ಅದು ಒಳ್ಳೆ ವಿಚಾರ ಅಲ್ಲ. ಟೈಮು 10 ಗಂಟೆ ಆಯಿತು, ನನಗೆ ನಿದ್ದೆ ಬರ್ತಾ ಇದೆ. ಬಾಯ್, ಗುಡ್ ನೈಟ್. ಇದ್ದಾನೆ ಇವಾಗ ಇಲ್ಲಿಂದ ಹೇಗಿದೆ ಈ ಕಡೆ ನೋಡಿ ಹೆಂಗಿದೆ. ಇಂಥದ್ರಲ್ಲಿ ಹೋಗೋದ್ರಲ್ಲೂ ಒಂಥರ ಮಜಾನೇ ಬೇರೆ. ನಾನೇನು ಕೆಲಸನೂ ಮಾಡಿಲ್ಲ, ಏನು ಮಾಡಿಲ್ಲ, ತುಂಬ ಬಿಸಿಲೂ ಇಲ್ಲ, ಆದ್ರೂ ತುಂಬ ಬೇವುಡ್ತಿದ್ದೀನಿ. ಇದು ಇಲ್ಲಿನ ವಾತಾವರಣ ಹಂಗೆ. ಆನಂತರ ಈ ಕಡೆ ಹೋಗೋದಾ? ಈ ಕಡೆ ಏನಕ್ಕೆ ಹೋಗ್ತಿದ್ದೀನಿ ನೋಡಿ, ಬನ್ನಿ ತೋರಿಸ್ತೀನಿ. ಇದೇ ಜಾಗನಲ್ವಾ? ಈ ಜಾಗನ ನಾನು ಮೇಲಿಂದ ತೋರಿಸಿದ್ದೆ, ಆದರೆ ಕೆಳಗಡೆ ತೋರಿಸಿರಲಿಲ್ಲ. ಆದರೆ ಈ ಜಾಗದಲ್ಲಿ ತುಂಬ ಸ್ಪೆಷಲಿಟಿ ಇದೆ. ಅದೇನು ಸ್ಪೆಷಲಿಟಿ ಅಂತ ಹೇಳ್ತೀನಿ ಬನ್ನಿ. ಏನು ಸ್ಪೆಷಲಿಟಿ ಅಂತ ಹೇಳಲ್ಲ, ಈ ಜಾಗದಲ್ಲಿ ಜನಗಳು ಸತ್ತೋಗ್ತಾರೆ ತುಂಬ ಜನ, ಆದ್ದರಿಂದ ಇಲ್ಲಿ ಯಾರು ಬರೋದಿಲ್ಲ. ಇಲ್ಲಿ ದೆವ್ವ ಇದೆ, ಅಥವಾ ರಾತ್ರಿ ಮಲಗಿದ್ದಾಗ ಏನಾದರೂ ಬಂದಾಗ ಕೈ ಹಾಕತ್ತಂತೆ. ಕೈ ದೆವ್ವ ಮನುಷ್ಯನ ಮೇಲೆ ಹಾಕುತ್ತಾ? ಮನುಷ್ಯನ ಮೇಲೆ ಕೈ ಹಾಕಿದೆ ಅಂತಂದರೆ ಅದು ದೆವ್ವನೇ ಅಲ್ಲ. ಅದು ಅಂದರೆ ಅಲ್ಲಿ ಏನೋ ಒಂದು ಇದೆ ಅಂತ ಅರ್ಥ. ಅದು ಏನಿದೆ ಅಂತ ಗೊತ್ತಾಗಬೇಕಾ? ಬನ್ನಿ ತೋರಿಸ್ತೀನಿ. ಆ ಬಾ, ಇಂತೂ ಇಂತೂ ಬೆವರ್ಕೊಂಡು ಇಲ್ಲಿ ಬಂದುಬಿಟ್ಟೆ. ನೋಡಿದ್ರಾ ಈಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ? ಇದೇ ಜಾಗ ತಾನೇ ನಾವು ಕೆಳಗಿಂದ ನೋಡಿದ್ವಿ, ಈಗ ಅಲ್ಲ ಮೇಲಿಂದ ನೋಡಿ ತೋರಿಸಿದ್ವಿ, ಈಗ ಕೆಳಗಿನಿಂದ ಮೇಲೆ ನೋಡಿ ಅಷ್ಟೇ. ಈ ಜಾಗದಲ್ಲಿ ತುಂಬ ಜನ ಸತ್ತೋಗ್ತಾರೆ. ಏನು ತುಂಬ ಜನ ಸತ್ತೋಗ್ತಾರೆ. ಆನಂತರ ಇಲ್ಲಿ ರಾತ್ರಿ ದೆವ್ವಗಳಿದೆಲ್ಲ ಕೂತ್ಕೊಂಬಿಟ್ಟು ಕೈ ಮೇಲೆ ಹಿಂಗೆ ಕೈ ಹಾಕತ್ತಂತೆ. ಹಂಗೇನಂದ್ರೆ ಕೈ ಹಾಕಿದ ಸಾಧ್ಯನಾ? ಹಿಂಗೆ ಕೈ ಹಾಕಿದೆ ಅಂತಂದರೆ ದೆವ್ವನೇ ಅಲ್ಲ ಅದು. ಏನು ಹೇಳ ಹೇಳ್ತೀನಿ ಬನ್ನಿ. ಇಲ್ಲಿ ಹಿಂದ್ಗಡೆ ನೋಡಿ, ಹಿಂದ್ಗಡೆ ನೋಡಿ, ತುಂಬ ಮರಗಳಿದ್ದಾವೆ. ತುಂಬ ಮರಗಳಿದ್ದಾವ? ತುಂಬ ಮರಗಳಿದ್ದಾವೆ ಅಂತಂದರೆ ಇದು ಕೋತಿಗಳ ಅರಮನೆ ಇದ್ದಂಗೆ. ಇದು ಕೋತಿಗಳ ಅರಮನೆ ಇದ್ದಂಗೆ ಅಂದರೆ ಆ ಕೋತಿಗಳು ಮನುಷ್ಯನ ಅಟ್ಯಾಕ್ ಮಾಡಿಬಿಟ್ಟು ಸಾಯಿಸಿರ್ಬೋದು ಮೋಸ್ಟ್ಲಿ, ಆದ್ದರಿಂದ ಸತ್ತೋಗಿರ್ತಾರೆ. ಇಲ್ಲ ಇದು ಈ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇದೆ. ಮಳೆಗಾಲದಲ್ಲಿ ಏನಾಗುತ್ತಂದರೆ ತುಂಬ ನೀರು ಬರುತ್ತೆ. ಆ ಟೈಮಲ್ಲಿ ಇಲ್ಲಿ ಯಾರಾದರೂ ಬಂದು ಈಜು ಹೊಡಿಯೋಕ್ಕೆ ಹೋಗಿ, ಅದರೊಳಗೆ ಈಜು ಹೊಡಿಯೋಕ್ಕೆ ಹೋಗಿ, ಇಲ್ಲ ಇಲ್ಲಿಂದ ಎಗರಕ್ಕೆ ಹೋಗಿ, ಇದ್ರ ಮೇಲೆ ಎಗರಿ, ಇಲ್ಲ ಕಾಲು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಮುಖಾಮುಖಿ ಕೆತ್ತೋಗ್ಬಿಟ್ಟು ಸತ್ತೋಗಿರ್ಬೋದು. ಇಲ್ಲ ಇಲ್ಲ ಕೋತಿಗಳು ಏನಾದರೂ ಅಟ್ಯಾಕ್ ಮಾಡಿರ್ಬೋದು. ಒಂದು ಈ ಕಲ್ಲುಗಳು ನೋಡಿ ಹೆಂಗಿದೆ, ಕಪ್ಪಗಿದೆ ಅಲ್ವಾ? ಇದೆಲ್ಲ ಕಪ್ಪು ಕಪ್ಪಗಿದೆ. ಈ ಕಪ್ಪಗಿದೆ ಅಂತ ಮಾತ್ರಕ್ಕೆ ಇದರೊಳಗಡೆ ಕಪ್ಪು ಏಡಿಗಳು ಸಿಗ್ತವೆ. ತೋರಿಸ್ತೀನಿ ಕಪ್ಪು ಏಡಿಗಳನ್ನ ಹುಡುಕೇ ಹುಡುಕ್ತೀನಿ. ಒಂದೇ ಸರಿ ಗುಂಪು ಗುಂಪು ಹೇಳಿ ಬರ್ತವೆ ಇಲ್ಲಿ. ಓಡಿ ಇಲ್ಲಿ ಏನು ಗೊತ್ತಾ, ಕೆಂಪು ಕಲ್ಲು ಇದೆ ತಾನೇ, ಕೆಂಪು ಕಲ್ಲಲ್ಲಿ ಕೆಂಪು ಏಡಿಗಳಿದ್ದಾವೆ. ಅದೇ ಆಶ್ಚರ್ಯ. ನೋಡಿ ನೋಡಿ ಅಬ್ಬೋ, ಅದು ಸತ್ತೋಗ್ಬಿಡೋದು, ಸತ್ತೋಗಿದೆ. ಏನಾಗಿದೆ ಚೋ, ಬದಿಕೊಳ್ಳಿದ್ರೆ ಬದುಕಲೆ ಹೋಗಿ ಬಿಸಾಡೋಣ. ಸತ್ತೋಗಿದೆ. ಇದೇನಂತ ಗೊತ್ತಾ ನಿಮಗೆ? ಹಸಿರು ಇದೆ, ಹಸಿರು ಮತ್ತು ಈ ಥರ ಇದೆ. ಯಾವ ಥರ ಅಂದರೆ ನೋಡಿ,
ಕಲರ್ ಚೇಂಜ್ ಆಗ್ತಾ ಇದೆ. ಅಯ್ಯ ಮುಟ್ಟಿದ ತಕ್ಷಣ ಕಲರ್ ಚೇಂಜ್ ನೋಡಿ ನೋಡಿ, ಇದೆಲ್ಲ ಹಸಿರು ಇದೆಲ್ಲ ಈ ಮುಟ್ಟಿ ನೋಡಿ. ಅದು ಏನು ಅದು ಇನ್ಫೆಕ್ಷನ್ ಇದು ಕೇಳಿದ್ರೆ ಏನಂತ ಹೇಳಿದ್ರೆ ಇಲ್ಲಿ ಜೀವ ಏನಾಗುತ್ತಿಲ್ಲಪ್ಪ, ಒಂದೊಂದು ಥರ ಇದೆ.